ಇಂದಿನ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಬೋಧನೆ: ಪ್ರಯಾಣವು ನೀವು ಎಲ್ಲಿರುವಿರಿ ಎಂಬ ಅರಿವಿನೊಂದಿಗೆ ಆರಂಭವಾಗುತ್ತದೆ, ನೀವು ಎಲ್ಲಿರಬೇಕೆಂಬ ಗೀಳಿನಿಂದ ಅಲ್ಲ. ಈ ದಿನ ಒಬ್ಬ ಭಕ್ತರಿಗೆ ಆದಂತಹ ಅನುಭವವನ್ನು ನೋಡೋಣ. ಒನ್ಎಸ್ ವಿಶ್ವವಿದ್ಯಾಲಯದ ಕೋರ್ಸ್ಗಳಾದ ಜರ್ನಿ ಇಂಟು ಹ್ಯಾಪಿನೆಸ್, ಪೌರ್ಣಮಿ ಧ್ಯಾನಗಳು, 3 ದಿನಗಳ ಕೋರ್ಸ್ಗಳು ಮತ್ತು ಆನ್ಲೈನ್ ಕೋರ್ಸ್ಗಳು ನನಗೆ ಬಹಳ ಸಹಾಯ ಮಾಡಿವೆ. ನನ್ನ ಕ್ರಿಯೆಗಳು, ನನ್ನ ಆಲೋಚನೆಗಳು, ವಿಚಾರಗಳು ಅಥವಾ ಭಾವನೆಗಳು ಅಡ್ಡಿಪಡಿಸಲು ಆಗದಂತಹ ಶಾಶ್ವತ ನಿಶ್ಶಬ್ದತೆಯು ತಂತಾನೇ ಇದೆ. ಈಗ ವೇಳೆಯ ಪರಿಮಿತಿ ಇಲ್ಲದ ನಿಶ್ಶಬ್ದತೆಯಿಂದ ನಿರಂತರವಾದ ಸಾಕ್ಷಿಭಾವವೂ ಇದೆ. ಏನಾಗಿದೆಯೋ ಅದರೊಂದಿಗೆ ನನ್ನೊಳಗಿನ ಇರುವಿಕೆಯು ಸಂಪರ್ಕದಲ್ಲಿದೆ. ಬೇಕಾದಾಗ ಮಾತ್ರವೇ ಕ್ರಿಯಾತ್ಮಕ ವಿಚಾರಗಳು ಉದ್ಭವಿಸುತ್ತಿರುವುದನ್ನು ನಾನು ಮನಗಂಡಿದ್ದೇನೆ, ಹಾಗೂ ಅಲ್ಲಿ ಯಾವುದೇ ಆಂತರಿಕ ಸಂಭಾಷಣೆಯೂ ಇಲ್ಲ. ವಟಗುಟ್ಟುವಿಕೆಯು ಮಾಯವಾಗಿದೆ. ಜೀವನವು ಈಗ ಪರಿಶುದ್ಧ ಅನುಭವವಾಗಿದೆ. ಅದರಲ್ಲಿ ನಾನು ಕಂಡುಕೊಂಡ ಸುಂದರತೆ ಎಂದರೆ, ಜೀವನದಲ್ಲಿ ಗತ ಅಥವಾ ಭವಿಷ್ಯಕ್ಕೆ ಯಾವುದೇ ಜಾಗವಿಲ್ಲ. ನಾನು ಈಗ ದುಃಖಿತಳಾಗಿಲ್ಲ. ಅದೆಲ್ಲವೂ ಸಂಪೂರ್ಣ ಮಾಯವಾಗಿದೆ. ಯಾವುದೇ ಕಥೆಯೂ ಅಲ್ಲಿ ಇಲ್ಲ. ಯಾವುದೇ ವಿಚಾರ ಅಥವಾ ಆಲೋಚನಾ ಪ್ರಕ್ರಿಯೆ ಜೊತೆ ಯಾವುದೇ ವ್ಯಕ್ತಿಯನ್ನೂ ಜೋಡಿಸಲಾಗಿಲ್ಲ. ಏನೇ ಆದರೂ ಸದಾಕಾಲವು ಆನಂದವಿದೆ. ನಾನು ಖಾಲಿಯಾಗಿದ್ದೇನೆ, ಆದರೆ ಖಾಲಿತನದಲ್ಲಿಯೂ ಸಂಪೂರ್ಣತೆಯನ್ನು ಅನುಭವಿಸುತ್ತಿದ್ದೇನೆ. ಯಾವಾಗ ನಾನು ಸಂಪೂರ್ಣತೆಯನ್ನು ಅನುಭವಿಸುತ್ತೇನೆಯೋ ಅಲ್ಲಿ ಅದರಲ್ಲಿನ ಖಾಲಿತನವನ್ನು ಅನುಭವಿಸುತ್ತೇನೆ. ವರ್ಷಗಳಿಂದ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯೊಂದಿಗಿನ ಮಧುರವಾದ ಬಾಂಧವ್ಯವನ್ನು ನಿರ್ಮಿಸಿಕೊಂಡಿದ್ದೇನೆ. ಈ ಕೊಡುಗೆಯನ್ನು ನನಗೆ ಅರಿಯಲು ಇನ್ನೂ ಸಾಧ್ಯವಾಗಿಲ್ಲ, ಆದರೆ ಅದನ್ನು ನಾನು ಅನುಭವಿಸುತ್ತಿದ್ದೇನೆ. ನನ್ನ ಅಂತರ್ಯಾಮಿನ್ ಅಥವಾ ವೈಯಕ್ತಿಕ ದೇವರು ನನಗಾಗಿ ಇರುವುದು ಒಬ್ಬ ಸ್ನೇಹಿತನಾಗಿ, ದೈವಿ ತಂದೆಯಾಗಿ, ಸಲಹೆಗಾರನಾಗಿ, ನಾನು ಏನನ್ನಾದರೂ ಅವರನ್ನು ಕೇಳಬಹುದಾದಂತಹ ನನ್ನೊಂದಿಗೆ ಅವರ ಸ್ವಂತ ಒಪ್ಪಂದದ ಪ್ರಕಾರ ಮಾತನಾಡಲು ಪ್ರಾರಂಭಿಸುವ ಮತ್ತು ಈ ಒಂದು ಸಂಬಂಧದಿಂದಾಗಿ ನಾನು ಎಂದೂ ಒಂಟಿ ಎಂಬ ಭಾವನೆ ಉದ್ಭವಿಸದ ಶ್ರೀ ಪರಂಜ್ಯೋತಿ ಕಲ್ಕಿ ನನ್ನ ಹೃದಯದಲ್ಲಿ ಸದಾಕಾಲವೂ ನೆಲೆಸಿದ್ದಾರೆ. ಒಬ್ಬ ಜಿಜ್ಞಾಸುವಾಗಿ ನಾನು ಈ ಸ್ಥಿತಿಯನ್ನು ತಲುಪಬೇಕೆಂದುಕೊಂಡಿದ್ದೆ. ಇದಕ್ಕಿಂತ ಉನ್ನತವಾದ ಸ್ಥಿತಿಗಳಿವೆ ಎಂದು ನನಗೆ ಗೊತ್ತು. ಆದರೆ ಅಲ್ಲಿಗೆ ನಾನು ಕೂಡಲೇ ತಲುಪಬೇಕೆಂದು ಉತ್ಕಟತೆಯು ಇಲ್ಲ. ಎಂತಹ ವಿಮುಕ್ತಿ! ಎಲ್ಲದಕ್ಕೂ ನನ್ನಲ್ಲಿ ಕೃತಜ್ಞತೆಯ ಭಾವವಿದೆ. ನಮ್ಮ ಕಾರ್ಯವೆಂದರೆ ನಾವು ಯಾವ ಅದ್ಭುತವಾದ ಸ್ಥಿತಿಯಲ್ಲಿ ಹೇಗಿದ್ದೀವೋ ಹಾಗೆಯೇ ಇರುವುದು ಮತ್ತು ಅದನ್ನು ಬೇರೆಯವರಿಗೆ ಹಾಗೂ ಪರಿಸರಕ್ಕೆ ವರ್ಗಾಯಿಸುವುದು. ಯಾರೆಲ್ಲ ನನ್ನ ಈ ಪ್ರಯಾಣಕ್ಕೆ ಸಹಾಯ ಮಾಡಿದ್ದಾರೋ ಅವರಿಗೆಲ್ಲ ಅನಂತಾನಂತ ಧನ್ಯವಾದಗಳು. ಶ್ರೀ ಪರಂಜ್ಯೋತಿ ಕಲ್ಕಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನೀವು ಸದಾಕಾಲವೂ ನನ್ನ ಹೃದಯದಲ್ಲಿ ನೆಲೆಸಿರುವಾಗ ನಾನು ಏಕೆ ಯಾವಾಗಲಾದರೂ ಒಂಟಿ ಎಂದು ಭಾವಿಸಬೇಕು?